ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ನಾವು ಸಾಕಷ್ಟು ವಿಧಿವಿಧಾನಗಳನ್ನೆಲ್ಲ ಅನುಸರಿಸ್ತೀವಿ. ಮಹಾಲಕ್ಷ್ಮಿಯ ಅನುಗ್ರಹ ಪಡೆದು ನಾವು ಗಳಿಸಿದ ಹಣವನ್ನು ಬಹಳ ಅಚ್ಚುಕಟ್ಟಾಗಿ ಬೀರುಗಳಲ್ಲಿ ಇಲ್ಲಾಂದರೆ ಲಾಕರ್ಸ್ಗಳಲ್ಲಿ ಎಲ್ಲ ಇಟ್ಟಿರ್ತೀವಿ, ಇಲ್ಲಾಂದರೆ ಚಿನ್ನದ ರೂಪದಲ್ಲೂ ಕೂಡ ಇಟ್ಟಿರ್ತೀವಿ. ಈ ಒಂದು ಮಹಾಲಕ್ಷ್ಮಿ ಅಂದರೆ ಹಣ ನಾವು ಪರ್ಸ್ನಲ್ಲಿ ಕೂಡ ಇಡ್ತೀವಿ. ಈ ಪರ್ಸ್ನಲ್ಲಿ ಇಡೋದು ಏನಕ್ಕೋಸ್ಕರ, ಆ ಪರ್ಸ್ ನಮ್ಮ ಕೈಯಲ್ಲಿರುತ್ತೆ, ನಾವು ಎಲ್ಲ ಕಡೆ ಓಡಾಡ್ಬೋದು ಅದನ್ನು ಹಿಡ್ಕೊಂಡು. ಹಾಗಾಗಿ ಪರ್ಸ್ನಲ್ಲಿ ಇದ್ದರೆ ಯಾವುದೇ ಒಂದು ಸಮಯ ಸಂದರ್ಭಕ್ಕೆ ಪಟ್ ಅಂತ ನಾವು ಹಣನ ಕೊಟ್ಬಿಟ್ಟು ನಾವು ಏನಾದರೂ ತೊಗೋಬೋದು ಅಂತ ಪರ್ಸ್ ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಈ ಒಂದು ಪರ್ಸ್ನಲ್ಲಿ ಯಾವಾಗಲೂ ಗುಲಾಬಿ ಬಣ್ಣದ ಪರ್ಸ್ ನಿಮ್ಮ ಹತ್ರ ಇದ್ದರೆ, ಗುಲಾಬಿ ತಪ್ಪಿದರೆ ಕೆಂಪು ಬಣ್ಣದ ಪರ್ಸ್ ನಿಮ್ಮ ಹತ್ರ ಇದ್ದರೆ, ಆಗ ನಿಮ್ಮ ಒಂದು ಪರ್ಸ್ನಲ್ಲಿ ಸದಾಕಾಲ ಹಣ ಇದ್ದೇ ಇರುತ್ತೆ. ಈ ಒಂದು ಹಣ ಸದಾಕಾಲ ಇರಬೇಕು, ಯಾವುದೇ ಕಾರಣಕ್ಕೂ ಹಣ ಈಗ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹಣ ಚಲಾವಣೆ ಆಗ್ತಾ ಇರುತ್ತೆ, ಆದರೂ ಕೂಡ ನಿಮ್ಮ ಪರ್ಸ್ನಲ್ಲಿ ಹಣ ಉಳದೇ ಇರಬೇಕು, ಹಣ ಓಡಾಡ್ತಿರ್ಬೇಕು ನಿಮ್ಮ ಪರ್ಸ್ನಲ್ಲಿ. ಅಂದರೆ ಒಂದು ಪರಿಹಾರ ಶಾಸ್ತ್ರದಲ್ಲಿ ಒಂದು ವಿಶಿಷ್ಟವಾದಂತಹ ಬಹಳ ಸುಲಭವಾದಂತಹ ಪರಿಹಾರವಿದೆ. ಆ ಪರಿಹಾರ ಏನಪ್ಪ ಅಂದರೆ, ನಿಮ್ಮ ಕೆಂಪು ಬಣ್ಣದ ಪರ್ಸನ್ನು ಆಗಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಸ್ವಚ್ಛಗೊಳಿಸಬೇಕು. ಕೆಂಪು ಅಥವಾ ಗುಲಾಬಿ ಬಣ್ಣದ ಪರ್ಸು ಒಳ್ಳೆಯ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಅದರಲ್ಲಿ ಒಂದು ಗೋಮತಿ ಚಕ್ರ, ಒಂದು ಲಕ್ಷ್ಮೀ ಕವಡೆ ಮತ್ತು ಒಂದು ಏಲಕ್ಕಿ ಸದಾಕಾಲ ಇಟ್ಕೊಂಡಿರಬೇಕು. ಒಂದು ಗೋಮತಿ ಚಕ್ರ, ಒಂದು ಲಕ್ಷ್ಮೀ ಕವಡೆ ಮತ್ತು ಏಲಕ್ಕಿ. ಏಲಕ್ಕಿಯ ವಾಸನೆ ಸುಹಾಸನೆಯಿಂದನೇ ನಿಮ್ಮ ಒಂದು ಹಣದ ಒಂದು ವೃದ್ಧಿ ಬಹಳ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನಿಮ್ಮ ಪರ್ಸ್ನಲ್ಲಿ ಸದಾಕಾಲ ಹಣ ಓಡಾಡ್ತಾ ಇರುತ್ತೆ. ಈ ಒಂದು ವಿಶಿಷ್ಟವಾದಂತಹ ಒಂದು ಈ ಒಂದು ಪರ್ಸ್ ಪರಿಹಾರವನ್ನು ನೀವು ಮಾಡಿಕೊಂಡು ನೀವು ಕೂಡ ಜೀವನದಲ್ಲಿ ಅಭಿವೃದ್ಧಿ ಹೊಂದಿ. ಇನ್ನೂ ಈ ರೀತಿಯಾದಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.